ಎಲ್ಲಾ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾಕ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಒಂದು ಮಾಹಿತಿಯನ್ನ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಈಗಾಗಲೇ ಗೊತ್ತಿರೋ ಮಾಹಿತಿಯನ್ನ ಕನ್ಫರ್ಮ್ ಮಾಡಿದ್ದಾರೆ. ಆ ಮಾಹಿತಿ ಏನು ಅಂತಂದ್ರೆ, ಪದವಿ ಕಾಲೇಜ್ಗಳಲ್ಲಿ ಎಲ್ಲಾ ಪರೀಕ್ಷೆಗಳು ಹಾಗೂ ಈ ಶೈಕ್ಷಣಿಕ ವರ್ಷದ ವೇಳಾಪಟ್ಟಿ ಆಗಸ್ಟ್ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತದೆ ಅಂತ. ಅಂದ್ರೆ ಆಗಸ್ಟ್ ತಿಂಗಳ ಒಳಗೆ ಅಥವಾ ಆಗಸ್ಟ್ ತಿಂಗಳು ಮುಗಿಯೋದ್ರ ಒಳಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗಾಗಲೇ ಯಾವ್ಯಾವ ಎಕ್ಸಾಮ್ ಬಾಕಿ ಇತ್ತು, ಡಿಗ್ರಿ ಎಕ್ಸಾಮ್ ಯಾವ್ದು ಬಾಕಿ ಇತ್ತು, ಆ ಎಕ್ಸಾಮ್ ಎಲ್ಲ ನಡೆಸಲಾಗುತ್ತೆ. ಅದೇ ರೀತಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಇರುತ್ತೆ. ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಇಂತಹ ಪ್ರೋಗ್ರಾಮ್ಗಳು ನಡೆಸಬೇಕು ಅಂತ, ಇಂತಿಂಥ ಕಾರ್ಯಕ್ರಮಗಳು ನಡೆಸಬೇಕಂತ, ಅವುಗಳನ್ನು ಆಗಸ್ಟ್ ತಿಂಗಳು ಮುಗಿಯೋದ್ರೊಳಗೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಎರಡು ಬ್ಯಾಚ್ಗಳಲ್ಲಿ ಹೊಸ ತರಗತಿಗಳನ್ನು ಪ್ರಾರಂಭಿಸ್ತಾರೆ ಅಂತ ತಿಳಿಸಿದ್ದಾರೆ. ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಸೆಮಿನ ಕ್ಲಾಸಸ್ಗಳೇನಿರುತ್ತೆ ಅದನ್ನು ಬ್ಯಾಚ್ಗಳ ಮುಖಾಂತರ, ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ಡಿವೈಡ್ ಮಾಡಿ ಬ್ಯಾಚ್ಗಳ ಮುಖಾಂತರ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಆನ್ಲೈನ್ ಕ್ಲಾಸಸ್ಗಳು ಕೂಡ ಈಗಾಗಲೇ ಪ್ರಾರಂಭವಾಗಿವೆ, ಅವುಗಳ ಬಗ್ಗೆ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ. ಇದರ ಬಗ್ಗೆ ಮತ್ತೆ ಕನ್ಫರ್ಮೇಷನ್ ಬೇಕಿತ್ತು ಅಂತ ಇದ್ರೆ, ಇಲ್ಲಿ ಸೈಡಿಗೆ ನೋಡ್ತಾ ಇದ್ರೆ ಎಜುಕೇರ್ ಕರ್ನಾಟಕ ಅಂತ ಇನ್ಸ್ಟಾಗ್ರಾಮ್ ID, ಅದನ್ನು ಚೆಕ್ ಮಾಡಿ ಅದರೊಳಗೆ ನಾನು ಇದನ್ನು ನಿಮಗೆ ತಲುಪಿಸಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ. ಧನ್ಯವಾದ. ಜೈ ಹಿಂದ್. ವಂದೇ ಮಾತರಂ.